ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿಂದ ಒಂದು ಖಾರದ ಐಟಮ್ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ ರೊಟ್ಟಿ ರೊಟ್ಟಿ ಅಂತೂ ಎಲ್ಲರೂ ಮಾಡ್ಕೋತಾ ಇರ್ತೀರ. ಆದರೆ ಇದು ಇದನ್ನು ನಾವು ಅಬೆಯಲ್ಲಿ ಬೇಯಿಸ್ಕೊಂಡು ಈ ಒಂದು ತಿಂಡಿನ ನಾವು ತಿನ್ಬೋದು. ಬ್ರೇಕ್ಫಾಸ್ಟ್ ಆಗಾದರೂ ತೊಗೋಬೋದು, ಅಥವಾ ನಾವು ಈವ್ನಿಂಗ್ ಸ್ನ್ಯಾಕ್ ಆಗಾದರೂ ಸಹ ನಾವು ಇದನ್ನು ತಗೊಳ್ಬೋದು. ಇದರಲ್ಲಿ ಕೆಲವೊಂದು ಐಟಮನ್ನು ಸ್ಕಿಪ್ ಮಾಡಿದರೆ ಅಂತೂ ನಾವು ದೇವರ ಒಂದು ನೈವೇದ್ಯಕ್ಕೂ ಕೂಡ ನಾವು ಬಳಸ್ಬೋದು. ಯಾವುದು ಹೇಗೆ ಏನು ಅಂತ ನೋಡೋಣ. ಅದಕ್ಕೇನೆಲ್ಲ ಬೇಕು ಅನ್ನೋ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಸಿ ಕಾಯಿತುರಿ 1¼ ಬಟ್ಲಷ್ಟು ತೊಗೊಂಡಿದ್ದೀನಿ, ಕಪ್ಪಷ್ಟು. ಕ್ಯಾರೆಟ್ 1 ಕ್ಯಾರೆಟನ್ನು ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ 1 ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಹಾಕ್ಕೋಬೇಕು ಒಗ್ಗರಣೆಯಲ್ಲಿ. ಆಮೇಲೆ ಒಗ್ಗರಣೆಗೆ ಬೇಕಾದಂತಹ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ 1/2 ಚಮಚದಷ್ಟು ತೊಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಒಂದು 4-5 ಮೆಣಸನ್ನು ಕುಟ್ಟಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಗೆ ಮಾಡಿದ್ದೀನಿ, ಸ್ವಲ್ಪ ಕುಟ್ಬಿಟ್ಟು ಪುಡಿ, ತುಂಬ ಪುಡಿನೂ ಮಾಡಿಲ್ಲ, ಹಾಗಾಗಿ ಇಟ್ಟಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಜಿಂಜರ್ ಅಂದರೆ ಶುಂಠಿ, ಈ ಮೂರನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರು ನಮಗೆ ಬೇಕು. ಸ್ವಲ್ಪ ಅಂತಂದರೆ ಹಿಟ್ಟು ಕಲಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬಿಸಿ ನೀರು, ಅಂದರೆ ಬೆಚ್ಚಗಿರಲಿ ನೀರು, ಕಾಯಿಸಿಟ್ಕೊಂಡಿರೋಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಪಾತ್ರೆ ತೊಗೊಳ್ಳಿ, ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಈ ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಕಾಯಿಸಿಟ್ಕೊಂಡು ಅಂತ ಹೇಳಿದ್ನಲ್ಲ, ಅದನ್ನು ನೀರನ್ನು ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ಕಲಸ್ಕೋಬೇಕು. ಬಿಸಿ ಇರೋದ್ರಿಂದ ಸ್ಪೂನ್ ಬಳಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಿದ್ರೆ ಕೈಯಲ್ಲೇ ನಾವು ಅದನ್ನು ಕಲಸಿ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ, ಇದರಲ್ಲೇ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಡ್ತಾ ಇದ್ದೀನಿ. ನೋಡಿ, ಒಂದು ಚಿಟಿಕೆಯಷ್ಟು ಬೇಕಾದಷ್ಟು, ಅಂದರೆ ಈ ಹಿಟ್ಟಿಗೆ ಹಿಡಿಸುವಷ್ಟು. ಆಮೇಲೆ ಹಾಕಿದರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಸ್ವಲ್ಪ ಸೇರಿಸ್ಕೊಂಬಿಡಿ. ನೋಡಿ, ಚೆನ್ನಾಗಿ ಇದನ್ನು ನಾನು ಕಲಸಿ ಯಾವ ಹದದಲ್ಲಿ ಬರಬೇಕು ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು. ಅಕಸ್ಮಾತ್ ನೀರಿನಂಶ ಜಾಸ್ತಿ ಅಂದರೆ ಹಿಟ್ಟು ಹಾಕ್ಕೊಂಡು ನಾವು ಮಾಡ್ಕೋಬೋದು. ನಾನು ಕೈಗಂಟದೆ ಇರೋ ಹಾಗೆ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಕಲಸಿ ರೆಡಿ ಮಾಡ್ಕೋತೀನಿ. ನೋಡಿ, ನೀರು ಹಾಕಿ ನಾನು ಈ ರೀತಿ ಒಂದು ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ ಹಿಟ್ಟು. ನೋಡಿ, ಈಗ ತೊಗೊಂಡು ನಾವೇನಾದರೂ ಈ ರೀತಿ ಮಾಡಿದಾಗ ನಮ್ಮ ಕೈಗೆ ಇಲ್ಲೆಲ್ಲ ಅಂಟ್ಕೋತಾ ಇಲ್ಲ, ಅಂದರೆ ಇದು ಒಂದು ಪ್ರಮಾಣಕ್ಕೆ ಇದು ಸರಿಯಾದ ರೀತಿಯಲ್ಲಿ ಕಲಸಿಟ್ಟಿದ್ದೀವಿ ಅಂತ ಅರ್ಥ. ನೋಡಿ, ಇದನ್ನು ಹೀಗೆ ಬಿಟ್ಬಿಟ್ಟು ಈಗ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಸ್ವಲ್ಪ 1½ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂತೆ ನಾನು ಈ ಒಗ್ಗರಣೆ ಐಟಮ್ಸ್ ಏನೆಲ್ಲ ಇತ್ತಲ್ವಾ ಇದನ್ನೆಲ್ಲ ಹಾಕ್ಬಿಡ್ತೀನಿ ನಾನು. ಬಿಸಿ ಆಗಿದೆ ನೋಡಿ, ಎಲ್ಲ ಸಿಡಿತಾ ಇದಲ್ವಾ. ಈಗ ಇವುಗಳನ್ನು ಹಾಕ್ಬಿಡ್ತೀನಿ. ನೋಡಿ, ಇದನ್ನು ನಾವು ಬ್ರೇಕ್ಫಾಸ್ಟ್ ಸ್ಪೆಷಲ್ ಆಗಿ ಕೂಡ ನಾವು ಮಾಡ್ಕೋಬೋದು. ದಿನಾ ಬೆಳಿಗ್ಗೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಭಾತ್ ಅಂತ ಖಂಡಿತ ಎಲ್ಲರೂ ಮಾಡೇ ಮಾಡ್ತಾ ಇರ್ತೀವಿ. ಅಕ್ಕಿ ರೊಟ್ಟಿನೂ ಎಲ್ಲರೂ ಮಾಡ್ತಾ ಇರ್ತೀರ. ಆದರೆ ಈ ರೀತಿ ಅಬೆಯಲ್ಲಿ ಬೇಯಿಸ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಾದ್ರಿಂದ ಇದನ್ನು ಒಂದು ನೀವು ಮಾಡ್ಕೋತೀರಿ ಅನ್ಕೊಂಡಿದ್ದೀನಿ. ಆಗಲೇ ಹೇಳಿದೆ, ನೈವೇದ್ಯಕ್ಕೆ ಸಹ ಬಳಸ್ಕೋಬೋದು. ಯಾವ ರೀತಿ ಅಂತಂದರೆ, ಇದರಲ್ಲಿ ಈರುಳ್ಳಿ ಬಳಸ್ದಿರಾ ನಾವು ಹಾಕಿದರೆ ಅಂತೂ ನಾವು ನೈವೇದ್ಯಕ್ಕೂ ದೇವರ ಮುಂದೆ ಗಣೇಶ ಹಬ್ಬದ ಟೈಮಲ್ಲಿ 1 ದಿವಸ 5 ದಿವಸ ಅಂತ ಮನೆಯಲ್ಲಿ ಹೇಗೂ ದೇವರನ್ನು ಕೂರಿಸ್ತಾರಲ್ವಾ, ಆಗ ನೈವೇದ್ಯಕ್ಕೆ ದಿನ ಒಂದೊಂದು ಮಾಡಬೇಕು ಅಂತ ಸಮಯಕ್ಕೆ ನಾವು ಇದನ್ನು ಬಳಸ್ಕೋಬೋದು. ನೋಡಿ, ಈಗೆಲ್ಲ ಸಿಡಿತಾ ಇದೆ. ಉಳಿದಿದ್ದನ್ನು ಹಾಕ್ಬಿಡ್ತಾ ಇದ್ದೀನಿ. ಕರಿಬೇವು, ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಏನಿತ್ತು ಅದನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಬಿಡೋಣ. ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಂಡು ನೋಡಿ, ಇಂಗು ಪೌಡರ್ ಏನಿತ್ತು ಅದನ್ನು ಹಾಕ್ಕೊಡಿ. ಸ್ವಲ್ಪ ಹಾಕಿದ್ದಾಯಿತು. ಈಗ
ಜೀರಿಗೆ ಮತ್ತು ಶುಂಠಿ ಇದನ್ನು ಹಾಕಿದ್ದೀನಿ, ಸಾರಿ ಅದು ಕಾಳು ಮೆಣಸಿಂದು ಗಜ್ಜಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸಿದ್ದೀನಿ. ಈಗ ನೋಡಿ ಎಲ್ಲನ ಇರಿಸಿ ಚೆನ್ನಾಗಿ ಈರುಳ್ಳಿನೂ ಹಾಕಿ ಕಲಸ್ಬಿಡಿ. ಈರುಳ್ಳಿ ತುಂಬ ಫ್ರೈ ಆಗಬೇಕಂತೇನಿಲ್ಲ, ಯಾಕಂದರೆ ಸ್ವಲ್ಪ ಹಸಿಯಾಗಿದ್ರೂ ತಿನ್ನುವಾಗ ಚೆನ್ನಾಗೂ ಇರುತ್ತೆ, ಹಸಿದು ಒಳ್ಳೇದಲ್ವ ನಮ್ಮ ಆರೋಗ್ಯಕ್ಕೂ. ನೋಡಿ ಒಂಚೂರು ಫ್ರೈ ಆಗ್ತಿದ್ದಂತೆ, ಬೇಕಾದ್ರೆ ಅರಿಶಿನ ಪುಡಿ ಇಲ್ಲಿ ಸೇರಿಸ್ಕೋಬೋದು, ನಾನು ಹಾಕಿಲ್ಲ. ಮತ್ತು ಇದರಲ್ಲಿ ಒಂಚೂರು ಕ್ಯಾರೆಟ್ ಇಟ್ಕೊಂಡಿದ್ವಲ್ಲ, ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟು ಅಥವಾ ಇದೇ ರೀತಿ ಬೇಕಾದರೆ ಎಳ್ಳು ಕೂಡ ಸೇರಿಸ್ಕೋಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು, ಬಿಳಿ ಎಳ್ಳು. ಹಾಗಾಗಿ ಬಿಳಿ ಎಳ್ಳಾಗಲಿ ಕರಿ ಎಳ್ಳಾಗಲಿ ನಿಮಗೆ ಯಾವ ರೀತಿ ಬೇಕೋ ಹಾಗೆ ಟೇಸ್ಟನ್ನು ವೇರಿ ಮಾಡ್ಕೊಳ್ತಾ ನಾವು ಇನ್ನಷ್ಟು ಕ್ರಿಯೇಟಿವ್ ಆಗಿ ನಮ್ಮ ಮನೆಯ ಮಂದಿಯ ಆರೋಗ್ಯಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೋಬೋದು. ನೋಡಿ ಇದಿಷ್ಟು ಹದಕ್ಕೆ ಸಾಕು, ತುಂಬ ಕ್ಯಾರೆಟು ಬೇಯಬೇಕಂತ ಏನಿಲ್ಲ. ಈಗ ನೋಡಿ ಕ್ಯಾರೆಟ್ ತುರಿನೂ ಹಾಕ್ಬಿಡ್ತಾ ಇದ್ದೀನಿ. ಕ್ಯಾರೆಟ್ ತುರಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಇರೋ ಈ ಬಾಂಡ್ಲಿಯಲ್ಲಿ ಏನು ಈಗ ಬಿಸಿ ಇದೆಯಲ್ಲ, ಆ ಒಂದು ಬಿಸಿಗೆನೆ ಈ ಒಂದು ಕ್ಯಾರೆಟ್ ತುರಿನೂ ಅದು ಫ್ರೈ ಆಗ್ಬಿಡುತ್ತೆ. ತುಂಬ ಫ್ರೈ ಆಗಬೇಕಾದ ಅವಶ್ಯಕತೆ ಏನಿಲ್ಲ. ನೋಡಿ ಈ ರೀತಿ ಎಲ್ಲನೂ ಮಾಡ್ಕೊಳ್ಳಿ, ಒಂದು ರೀತಿ ಪಲ್ಯ ಥರ ಆಗಿದೆ. ಸ್ವಲ್ಪ ಇದು ರೀತಿ ಅಕ್ಕಿ ಹಿಟ್ಟಾಗಲೇ ಕಲಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಹಾಕಿ ಎಲ್ಲನ ಚೆನ್ನಾಗಿ ಕಲಸಿಬಿಡ್ಬೇಕು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಬೇಕು ಅಂತ ಹೇಳಿ ಉಪ್ಪಿನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನೀವು ನೋಡ್ಕೊಂಡು ಹಾಕಿ, ಆಗಲೇ ಅಕ್ಕಿ ಹಿಟ್ಟಿಗೆ ಮಾತ್ರ ಹಾಕಿದ್ವಲ್ಲ, ಈಗ ಕ್ಯಾರೆಟ್ ತುರಿ ಒಂದು ಈರುಳ್ಳಿ ಇವೆಲ್ಲ ಹಾಕಿದ್ರೆ ಅದರದ್ದು ಅದಕ್ಕೂ ಒಂದು ಸ್ವಲ್ಪ ಉಪ್ಪಿನ ಅಂಶ ಸೇರಬೇಕಾದ್ರಿಂದ ಈ ರೀತಿ ಚೆನ್ನಾಗಿ ನಾದಿ ರೆಡಿ ಮಾಡ್ಕೋತೀನಿ. ಆಮೇಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅಡಿಗೆಗೆ ಎಲ್ಲ ನೋಡಿ ಮಿಶ್ರಣ ಚೆನ್ನಾಗಿ ಕಲಸಿಟ್ಕೊಂಡ್ಮೇಲೆ ನಾವು ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನ ಈ ರೀತಿ ಪಕ್ಕದಲ್ಲಿ ಜೋಡಿಸಿ ಜೋಡಿಸಿ ಇಟ್ಕೊಳ್ಳಿ. ಬೇಕಾದ ಆಕಾರವನ್ನು ನಾವು ಕೊಡ್ಬೋದು. ನೈವೇದ್ಯ ಅಥವಾ ಮಾಡಬೇಕು ನೈವೇದ್ಯಕ್ಕೆ ಇಡೋದಾದ್ರೆ ನೀವು ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿಂದ ಸಿಹಿ ಖಾದ್ಯ ತೋರಿಸಿದ್ನಲ್ಲ ನಾನು, ಆ ರೀತಿ ಸಹ ಈ ಥರ ಉದ್ದಕ್ಕೆ ಹೀಗೆ ಹೀಗೆ ಮಾಡಿ ಉದ್ದಕ್ಕೆ ಮಾಡಿಕೊಂಡು ಕೈ ಬೆರಳುಗಳ ಇಂಪ್ರೆಷನ್ ಅದ್ರ ಮೇಲೆ ಬರಬೇಕು. ಈ ರೀತಿ ಮಾಡಿರೋದನ್ನ ದೇವರ ನೈವೇದ್ಯಕ್ಕೆ ಇಡ್ತಾರೆ, ಅಂದ್ರೆ ಈರುಳ್ಳಿ ಹಾಕ್ತೀರಾ ಮಾಡಿಕೊಂಡು ನೀವು ಇದನ್ನ ಇಟ್ಕೋಬಹುದು. ನೋಡಿ ಎರಡೂ ಶೇಪ್ದು ನಾನು ಸ್ವಲ್ಪ ಮಾಡಿಟ್ಟಿದ್ದೀನಿ. ಇದನ್ನ ನಾವು ಒಂದೊಂದಾಗಿ ಈಗ ಅಬೆಯಲ್ಲಿ ಇಟ್ಟು ಬೇಯಿಸಬೇಕು. ಅದ್ ಯಾವ ರೀತಿ ಮಾಡೋದು ಅಂತ ನೋಡಿ ತೋರಿಸ್ತೀನಿ. ನೋಡಿ ಈಗ ಆಗ್ಲೇ ನಾನು ಹೇಳಿದಂತೆ ಇಡ್ಲಿ ಪಾತ್ರೆ ಇಟ್ಬಿಟ್ಟಿದ್ದೀನಿ. ನೋಡಿ ಬಿಸಿ ಆಗಿದೆ. ನಾವು ಈಗ ಒಂದೊಂದಾಗಿ ನಾನು ಇದನ್ನ ಅಬೆನಲ್ಲಿ ಬೇಯಿಸಕ್ಕೆ ಇಟ್ಬಿಡ್ತೀನಿ. ಒಂದ್ರ ಪಕ್ಕದಲ್ಲಿ ಒಂದಿಡಿ, ಒಂದ್ರ ಮೇಲೆ ಒಂದು ಇಡೋಕೆ ಹೋಗ್ಬೇಡಿ, ಆಗ ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿ ಒಂದು 10 ನಿಮಿಷ ನಾವು ಅಬೆಯಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಕುಕ್ ಆಗಿ ರೈಸ್ ಫ್ಲಾರು ಏನಿದೆಯೋ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ನಾವು ತಿನ್ನುವಾಗ ಬಹಳ ಮೃದುವಾಗಿ ಬಹಳ ಚೆನ್ನಾಗಿ ರುಚಿಕರವಾಗಿರುತ್ತೆ ಸ್ನೇಹಿತರೆ. ಈ ಖಾರ ಇದಕ್ಕೆ ನಾವು ಬೇಕು ಅಂತಂದ್ರೆ ಸ್ವಲ್ಪ ಚಟ್ನಿ ಈ ತರ ಏನಾದ್ರೂ ಹಾಕೊಂಡು ಕೂಡ ಪಕ್ಕದಲ್ಲಿ ಸೈಡ್ ಆಗಿ ಇಟ್ಕೊಂಡು ಜೊತೆಲಿ ನೆಂಚ್ಕೊಂಡು ತಿಂದ್ರೆ ಬಹಳ ಚೆನ್ನಾಗಿರುತ್ತೆ. ಆಗ್ಲೇ 10 ನಿಮಿಷ ಆಗಿದೆ. ನೋಡೋಣ ನಮ್ದು ಈ ಅಕ್ಕಿ ಒಂದು ಹಿಟ್ಟಿನ ಒಂದು ಖಾರ ಖಾದ್ಯ ಯಾವ ರೀತಿಯಾಗಿದೆ ಅಂತ. ಎಸ್ ನೋಡಿ ಎಲ್ಲ ಕುಕ್ ಆಗಿದೆ. ಈ ಹದಕ್ಕೆ ಬಂದ್ಮೇಲೆ ನಾನು ನೋಡಿ ಕೆಳಗಡೆ ಇನ್ನೊಂದು ಆಗ್ಲೇ ತೋರಿಸಿದ್ದು, ಉಳಿದಿದ್ದನ್ನು ನಾನು ಈ ರೀತಿ ಮಾಡಿಟ್ಟಿದ್ದೆ. ನೋಡಿ ಇದನ್ನು ಫಸ್ಟ್ ನಾನು ಹಾಕಿಟ್ಟಿದ್ನಲ್ಲ ಅದು ಇದು. ನೋಡಿ ಹೀಗೆ ಮಾಡಿದಾಗ ಈಗ ಅಂಟ್ಕೊಳ್ಳೋ ತರ ಅನ್ಸುತ್ತೆ, ಆದ್ರೆ ಸ್ವಲ್ಪ ಹೊತ್ತು ಆಫ್ ಮಾಡಿ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಹೊತ್ತು ಆದ್ಮೇಲೆ ಅದನ್ನ ತೆಗೆದು ನಾವು ಸವಿಬಹುದು. ನೋಡಿ ಸ್ನೇಹಿತರೆ, ಅಬೆಯಿಂದ ಹೊರಗಡೆ ತೆಗೆದಿದ್ದೀನಿ. ನಾವು ಮಾಡಿಕೊಂಡಂತಹ ಅಕ್ಕಿ ಹಿಟ್ಟಿನ ಈ ಒಂದು ಖಾದ್ಯ ಬಹಳ ರುಚಿಕರವಾಗಿರುತ್ತೆ. ದಿನ ಒಂದೇ ರೀತಿ ಬ್ರೇಕ್ಫಾಸ್ಟ್ ಮಾಡೋಕ್ ಬದಲು ಈ ರೀತಿ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು. ಬೇಕಂತಂದ್ರೆ ಸ್ವಲ್ಪ ಜೊತೆಗೆ ಚಟ್ನಿಯನ್ನು ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಚೆನ್ನಾಗಿ ಕಾಯಿ ತುರಿದು ಚಟ್ನಿ ಆಗ್ಬೋದು, ಅಥವಾ ಕಡಲೆ ಹಿಟ್ಟಿಂದು ಕಡಲೆ ಪಪ್ಪಿಂದ ಮಾಡುವಂಥದ್ದಾಗಿರ್ಬೋದು, ಅಥವಾ ಕಡಲೆ ಬೀಜದಿಂದ ಆದರೂ ಸರಿ ಚಟ್ನಿ ಮಾಡಿಕೊಂಡು ಜೊತೆಯಲ್ಲಿ ಸವಿರಿ.
ಈವ್ನಿಂಗ್ ಸ್ನ್ಯಾಕ್ ಆಗಿ ತಗೊಳ್ಳೋದಕ್ಕೂ ಬಹಳ ಚೆನ್ನಾಗಿರುತ್ತೆ. ಬೇಗನೂ ಮಾಡ್ಕೋಬಹುದು. ಅಕ್ಕಿ ಹಿಟ್ಟಂತೂ ಎಲ್ಲರ ಮನೇಲಿದೆ, ಇನ್ಯಾಕೆ ತಡ ಮಾಡ್ತೀರಾ? ಎಲ್ಲರೂ ಇದನ್ನ ಮಾಡಿ ಹೇಗಿತ್ತು ಅಂತ ಖಂಡಿತ ತಿಳಿಸಿ. ಇದ್ರ ಜೊತೆಯಲ್ಲಿ ನಾನು ಇವತ್ತು ನೋಡಿ, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಸಿಹಿ ಅಕ್ಕಿ ಹಿಟ್ಟಿನ ಈ ಒಂದು ಖಾದ್ಯ ಏನಿದೆಯೋ ಅದು ಎರಡನ್ನೂ ನಾನು ಮಾಡ್ಕೊಂಡಿದ್ದೀನಿ. ಸ್ವೀಟು ಇದೆ, ಖಾರನೂ ಇದೆ. ಸ್ವೀಟು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದಲ್ಲ. ಹೊಸದಾಗಿ ನೋಡ್ತಿರೋಂಥವ್ರು ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಇಷ್ಟ ಆಗಿರೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ಯಾವುದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ನೋಡಿ, ನನ್ನ ಚಾನಲಲ್ಲಿ ಬರ್ತಿರೋದು ಹೆಚ್ಚಾಗಿ ಬ್ಲೌಸ್ ವರ್ಕ್ ಮಾಡ್ತಾ ಇರ್ತೀನಿ, ಅದ್ರದ್ದು ಮತ್ತು ಈ ರೀತಿ ಗೊತ್ತಿರೋಂಥ ಅಡುಗೆದು ನಾನು ಹಾಕ್ತಾ ಇರ್ತೀನಿ. ನಿಮ್ಗೆ ಯಾವುದು ಹೆಚ್ಚಾಗಿ ಇಷ್ಟ ಆಗ್ತಿದೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸೋದ್ರಿಂದನೇ ಗೊತ್ತಾಗೋದು. ಹಾಗಾಗಿ ಇನ್ನಷ್ಟು ವಿಡಿಯೋಸ್ ಮಾಡ್ತೀನಿ. ಮಿಸ್ ಮಾಡ್ಕೋಬಾರ್ದು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸ್ವೀಟ್ ಮತ್ತು ಖಾರ ಅಕ್ಕಿ ಹಿಟ್ಟಿನ ಖಾದ್ಯಗಳು ರೆಡಿ ಇದೆ ಎರಡನ್ನೂ. ಇದರಲ್ಲಿ ಈರುಳ್ಳಿ ಇಲ್ದಿರ ಹಾಕಿ ಖಾರಕ್ಕೆ ಈರುಳ್ಳಿ ಇಲ್ದಿರ ಮಾಡಿಕೊಂಡಾಗ ಗಣಪನಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಕೋಬಹುದು. ಈರುಳ್ಳಿ ಮತ್ತು ಇನ್ನಷ್ಟು ಬೇಕಾದಷ್ಟು ಫ್ಲೇವರನ್ನು ನೀವು ಯಾವ ರೀತಿ ಬೇಕೋ ಹಾಗೆ ಆ್ಯಡ್ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಮಾಡಿ ಸೇವಿಸಿ ಅಂತ ಹೇಳ್ತೀನಿ. ಹೇಗಿತ್ತು ಅನ್ನೋದನ್ನು ಖಂಡಿತ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದಕ್ಕೂ ಮೊದಲು ನೋಡಿ ಎಷ್ಟು ಸಾಫ್ಟಾಗಿ ಅದು ಒಳಗಡೆ ಎಲ್ಲ ಕುಕ್ ಆಗಿದೆ ನೋಡಿ, ಕಾಣ್ತಿದ್ದಲ್ವಾ? ಧನ್ಯವಾದಗಳು ಸ್ನೇಹಿತರೇ.